ನಾನಿಲ್ಲಿ ಪೆನ್ ಪೌಚನ್ನು ಹೊಲಿಯಲು 10 ಇಂಚ್ ಅಗಲ ಮತ್ತು 7 ಇಂಚ್ ಉದ್ದ ಬಟ್ಟೆಯನ್ನು ತೆಗೆದುಕೊಳ್ಳತಾ ಇದ್ದೀನಿ ಮತ್ತು ಅದಕ್ಕೆ ಸ್ಪಾಂಜ್ ಮತ್ತು ಲೈನಿಂಗ್ ಬಟ್ಟೆ ಕೂಡ ಅದೇ ಅಳತೆಯಲ್ಲಿ ಇದೆ ಈಗ ಮೂರನ್ನು ಕೂಡಿ ಒಂದು ಸುತ್ತಲು ಹೊಲಿಗೆಯನ್ನು ಹಾಕೊಳ್ಳಿ ಈ ರೀತಿಯಾಗಿ ಸುತ್ತಲು ಹೊಲಿಗೆಯನ್ನು ಹಾಕೊಳ್ಳಿ ನಾನಿಲ್ಲಿ ಹೊಲಿತಾ ಇರೋದು ಕಾಟನ್ ಬಟ್ಟೆಯಲ್ಲಿ ನೀವು ಕೂಡ ಕಾಟನ್ ಬಟ್ಟೆಯಲ್ಲಿ ಹೊಲಿಯಿರಿ ಈ ರೀತಿಯಾಗಿ ಈಗ 1 ಇಂಚಿಗೆ ಈ ರೀತಿ ಸ್ಕೇಲ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಈ ರೀತಿಯಾಗಿ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಹೊಲಿಗೆಯನ್ನು ಹಾಕೊಳ್ತಾ ಬನ್ನಿ ನಿಮಗೆ ಟೈಲರಿಂಗ್ ಕಲಿಯುವ ಆಸೆ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತರಹದ ಡಿಸೈನ್ ಡ್ರೆಸ್ಗಳನ್ನು ಹೊಲಿಯೋದು ಮತ್ತು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮತ್ತು ನೋಟ್ಸ್ ಕೂಡ ಸಿಗುತ್ತದೆ ಈ ರೀತಿ ಹಾಕಿರುವ ಲೈನ್ ಮೇಲೆ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಆನಂತರ ಈಗ ಎರಡು ಭಾಗವನ್ನು ಮಾಡಿ ಇದನ್ನು ಮಧ್ಯ ಮಡಚಿಕೊಂಡು ಈ ರೀತಿ ಕತ್ತರಿಯಿಂದ ಸವಾನಾಗಿ ಮಡಚಿಕೊಂಡು ಎರಡು ಭಾಗವನ್ನು ಮಾಡ್ಕೊಳ್ಳಿ ಈ ರೀತಿ ಆದ ನಂತರ ಈಗ ಎರಡು ಪೀಸನ್ನು ಮಡಚಿಯೇ ನಾಲ್ಕು ಮೂಲೆಗೆ ಅರ್ಧರ್ಧ ಇಂಚ್ ಯಾವ ರೀತಿ ಅಂದರೆ ಈ ರೀತಿ ಚೌಕಾಕಾರ ಬರುವ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಮೊದಲು ಮಾರ್ಕ್ ಮಾಡ್ಕೊಳ್ಳಿ ಆನಂತರ ಕಟ್ ಮಾಡ್ಕೊಳ್ಳಿ ಈ ರೀತಿ ಅರ್ಧ ಇಂಚ್ ಮೇಲೆಯಿಂದ ಅರ್ಧ ಮತ್ತು ಅಡ್ಡದಿಂದ ಅರ್ಧ ಇಂಚ್ ಬರುವ ರೀತಿಯಲ್ಲಿ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ನಾಲ್ಕು ಮೂಲೆಯನ್ನು ಈ ರೀತಿಯಾಗಿ ಇದರ ನೋಟ್ಸ್ ಕೂಡ ಇದೆ ಅದನ್ನು ಇನ್ನೊಂದು ಕ್ಲಾಸಲ್ಲಿ ಕೊಡ್ತೇನೆ ಆನಂತರ ಈಗ ಜಿಪ್ ಹಚ್ಚುವುದು ಈ ರೀತಿ ಸೀದಾ ಪರ್ಸಿನ ಸೀದಾ ಭಾಗದ ಮೇಲೆ ಜಿಪ್ಪನ್ನು ಉಲ್ಟಾ ಇಟ್ಟು ಹಚ್ಚಬೇಕು ಈ ರೀತಿ ಈಗ ಹೊಳಿಸಿದಾಗ ಸೀದಾ ಬರಬೇಕು ಆನಂತರ ಇನ್ನೊಂದು ಪೀಸನ್ನು ಈ ರೀತಿ ಪೀಸನ್ನು ಸೀದಾ ಇಟ್ಟು ಜಿಪ್ಪನ್ನು ಉಲ್ಟಾ ಇಡಬೇಕು ಈ ರೀತಿ ಹಚ್ಕೊಳ್ತಾ ಬನ್ನಿ ಈಗ ಈ ರೀತಿಯಾಗಿದೆ ಆನಂತರ ಈಗ ಸೈಡ್ ಹೊಲಿಗೆಯನ್ನು ಹಾಕ್ಕೊಳ್ಳಿ ಸೈಡ್ ಮತ್ತು ಕೆಳಗಡೆ ಮೂಲೆಯನ್ನು ಬಿಡಬೇಕು ಮೂಲೆಯನ್ನು ಆಮೇಲೆ ಹೇಳ್ತೇನೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕಂತ ಈಗ ಸೈಡ್ ಹಾಕ್ಕೊಳ್ಳಿ ಈ ರೀತಿಯಾಗಿ ಎರಡೂ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಆನಂತರ ಈಗ ಮೂಲೆಯನ್ನು ಈ ರೀತಿ ಎರಡು ಹೊಲಿಗೆ ಕೂಡುವ ರೀತಿಯಲ್ಲಿ ಮಡಚಿ ಹೊಲಿಗೆಯನ್ನು ಹಾಕ್ಕೊಳ್ಳಿ ಎರಡು ಮೂಲೆಗಳು ಒಂದೇ ಕಡೆ ಕೂಡುವ ರೀತಿಯಲ್ಲಿ ಈ ರೀತಿ ಅಡ್ಡ ಹೊಲಿಗೆಗಳು ಬರುವ ರೀತಿಯಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಳಿ ನಾಲ್ಕು ಮೂಲೆಗೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ
ಆನಂತರ ಈಗ ಜಿಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಹೊಳಸ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಂಟೆ ಬಟನ್ ಒತ್ತಿ, ಆಲ್ ಎಂದು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ನಿಮಗೆ. ಈ ರೀತಿ ಪೆನ್ ಪರ್ಸ್ ರೆಡಿಯಾಗಿದೆ. ಮೂಲೆಗಳನ್ನು ಸೀದಾ ಹೊಳಸ್ಕೊಳ್ಳಿ ಸರಿಯಾಗಿ. ಈ ರೀತಿ ಬರುತ್ತದೆ. ಈ ರೀತಿ ರೆಡಿಯಾಗಿದೆ.